ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಒನ್ ಆ್ಯಂಡ್ ಹಾಫ್ ಚಿಕನ್ಗೆ ಚಿಕನ್ ಸುಕ್ಕ ಮಾಡುವಂತ ಇದ್ದೇನೆ. ಚಕ್ಕೆ, ಲವಂಗ, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಕರಿಮೆಣಸಿನ ಪೌಡರ್ ಮತ್ತು ಕಸೂರಿ ಮೆತ್ತಿ ಇಷ್ಟನ್ನು ನೀವು ಮೊದಲೇ ಪೌಡರ್ ಮಾಡಿರಬೇಕಾಗತ್ತೆ. ಪೆಪ್ಪರ್ ತಗೊಂಡಿಲ್ಲ, ಪೆಪ್ಪರ್ ಪೌಡರ್ ಅದು ಪುಡಿ ಮಾಡುವಾಗ ಅದಕ್ಕೆ ಹಾಕಿರೋದು. ಅದನ್ನು ಚೆನ್ನಾಗಿ ನೀವು ಸ್ವಲ್ಪ ಬಿಸಿ ಮಾಡಿ ಫ್ರೈ ಮಾಡಿಡಿ ಮೊದಲೇ. ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕಬೇಕು. ನಿಮ್ಮ ಅಂದಾಜಿಗೆ ಹಾಕಿದರೆ ಇತ್ತು, ನೀವು ಕೆಲವರಿಗೆ ಜಾಸ್ತಿ ತುಪ್ಪ ಬೇಡ, ಕೆಲವರಿಗೆ ಕಮ್ಮಿ ಬೇಡ, ಎಷ್ಟು ನಿಮಗೆ ಎಷ್ಟು ಬೇಕೋ ಆ ರೇಂಜಲ್ಲಿ ಹಾಕಿಕೊಳ್ಳಿ. ನಂತರ ಇದಕ್ಕೆ ಆಯಿಲ್ ಕೂಡ ಹಾಕಲಿಕ್ಕಿದೆ, ಎಣ್ಣೆ. ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ. ಈರುಳ್ಳಿ ಜಾಸ್ತಿ ಇದಕ್ಕೇನು ಫ್ರೈ ಮಾಡಬೇಕಂತಿಲ್ಲ, ಸ್ವಲ್ಪ ಬಿಸಿ ಮಾಡಿದರೆ ಆಯಿತು. ಕೆಲವೊಮ್ಮೆ ಬ್ರೌನು ಅಥವಾ ರೆಡ್ ಕಲರಲ್ಲಿ ಮಾಡ್ತಾರೆ, ಅದು ಬೇಡ. ಸ್ವಲ್ಪ ಬಿಸಿ ಮಾಡಿ ನಂತರ ಇದಕ್ಕೆ ಹಸಿರು ಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ ಹಾಕಿ. ಇಲ್ಲಿ ಎಲ್ಲ ಅಂದಾಜಿಗೆ ನೀನು ತಗೊಳ್ತಾ ಇರೋದು, ಯಾಕೆಂದರೆ ಕೆಲವೊಮ್ಮೆ ಖಾರ ಆಗ್ಬೋದು, ಅದಕ್ಕೋಸ್ಕರ ಹೇಳಲಿಕ್ಕಾಗೋದಿಲ್ಲ. ನೀವೇನು ಮಾಡಿ ಅಂದರೆ ಅಂದಾಜಿಗೆ ಎಷ್ಟು ಬೇಕು ಅಷ್ಟು ಹಾಕಿ. ಇಲ್ಲಿ ಹಸಿರು ಮೆಣಸಿನಕಾಯಿ ಹಾಕಿ ಆಗಿತ್ತು, ಈಗ ಟೊಮೆಟೊ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಆವಾಗಲೇ ಹಾಕಬೇಕು. ಸ್ವಲ್ಪ ಇದನ್ನು ಫ್ರೈ ಮಾಡಿ. ತುಂಬ ಸಿಂಪಲ್ ರೆಸಿಪಿ ಇದು, ನೀವು ಟ್ರೈ ಮಾಡಿ. ಉಪ್ಪನ್ನು ಹಾಕಿ, ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನಂತರ ನೀವು ತೊಳೆದಿಟ್ಟ ಮಾಂಸ ಇದಲ್ವ, ಒನ್ ಆ್ಯಂಡ್ ಹಾಫ್ ಕೆ ಜಿ, ಇಲ್ಲಿ ಒನ್ ಆ್ಯಂಡ್ ಹಾಫ್ ಕೆ ಜಿ ತಗೊಳ್ತಾ ಇರೋದು ಚಿಕನನ್ನು, ಅಷ್ಟನ್ನು ಹಾಕಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಎಲ್ಲ ನೀವು ಹಾಕಿರುವಂಥದ್ದು ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಮಿಕ್ಸ್ ಆಗಬೇಕು. ಅದನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿ ಆಗ್ತದೆ ಇದು, ಸಿಂಪಲ್. ನಿಮಗೆ ಜಾಸ್ತಿ ಹೊತ್ತು ಕೂಡ ಹೋಗುತ್ತಿಲ್ಲ ಇದು ಮಾಡಲಿಕ್ಕೆ. ಮತ್ತು ಹಳದಿ ಪುಡಿ ಉಂಟಲ್ವಾ, ಅದನ್ನು ಹಾಕಿ, ಟರ್ಮರಿಕ್ ಪೌಡರ್ ಅದನ್ನು ಹಾಕಿ. ನಂತರ ನಿಮ್ಮ ಹತ್ರ ಇದಿರ್ಬೋದು ಏನಂದರೆ ಮೆಣಸಿನ ಪುಡಿ, ಎಷ್ಟು ಬೇಕು ನೋಡಿ ನಿಮಗೆ ಎಷ್ಟು ಬೇಕು ಅಂತ. ಯಾಕೆಂದರೆ ಕೆಲವರಿಗೆ ಖಾರ ಇಷ್ಟ ಆಗ್ತದೆ, ಕೆಲವರಿಗೆ ಖಾರ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕಿದ್ದೇವೆ. ಚಂದ ಮಾಡಿ ಮಿಕ್ಸ್ ಮಾಡಿ ನಂತರ ನೀವು ಮೊದಲು ನೋಡಿ ಪುಡಿ ಮಾಡಿರ್ತೀರಲ್ವ, ಕಸೂರಿ ಮೆತ್ತಿ, ಚಕ್ಕೆ, ಲವಂಗ ಅದು ಹಾಕಬೇಕು. ಅದು ಮೊದಲೇ ರೆಡಿ ಮಾಡಿಡಿ, ಅದನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇದು ಚಿಕನ್ ಸುಕ್ಕ ಅಂದರೆ ಇದು ಬೇಗ ಆಗ್ತದೆ, ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ, ಸಿಂಪಲ್ ಇದೆ ಮತ್ತು ಬೇಗ ಆಗ್ತದೆ, ಜಾಸ್ತಿ ಹೊತ್ತು ಕೂಡ ಆಗೋದಿಲ್ಲ. ನೀವು ಟ್ರೈ ಮಾಡ್ಬೋದು. ಲಾಸ್ಟಿಗೆ ಕೊತ್ತಂಬರಿ ಹಾಕಿ. ಒಂದು ವೇಳೆ ನಿಮಗೆ ಇದು ನೀವು ಟ್ರೈ ಮಾಡಿ ನೋಡಿ, ಇಷ್ಟ ಅಂದರೆ ಮಾತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು, ನೋಡಿ ಯಾವ ರೀತಿ ಬಂದಿದೆ ಅಂತ. ಸಿಂಪಲಾಗಿ ಬೇಗ ಆಗ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.